हलो फ्रेंड्स एल्रिगू नमस्कार इवत नान ऐन हेल्कोड्ता इद्दीनि अंद्रे ಏನು ಇದನ್ನು ಕಟ್ಟಿಂಗ್ ತೋರಿಸಿದ್ನೋ ಲೆಹೆಂಗಾದ್ದು ಯಾರೋ ಕಮೆಂಟ್ ಮಾಡಿರೋ 32 ಈಗೇನು ಈಗಿನ ಕಾಲದ ಮಕ್ಕಳುಗಳು ಸಣ್ಣಗಿರಲ್ಲ ದಪ್ಪಗೆ ಇರ್ತಾರೆ ಆದ್ದರಿಂದ ಇದು ಬಂದು ಅವಳೀಗ 5th ಮುಗಿಸಿ 6th ಹೋಗ್ತಾ ಇದ್ದಾಳೆ 10 ವರ್ಷ 11ನೇ ವರ್ಷ ಅಂತ ಅಂದ್ಕೊಳ್ಳಿ ನಾನೊಂದು ಅಕಸ್ಮಾತ್ ಒಂಚೂರು ಲೂಸ್ ಆದರೂ ಕೂಡ ಏನು ಅಂತ ತೊಂದರೆ ಇರಲ್ಲ ನೀವು ನಿಮ್ಮ ಮಕ್ಕಳ ಅಳತೆಯನ್ನು ತೆಗೆದುಕೊಳ್ಳಿ ನಿಮ್ಮ ಮಕ್ಕಳು ಸೊಂಟಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ನಿಮ್ಮ ಮಕ್ಕಳುಗಳನ್ನ ಎದುರುಗಡೆ ನಿಲ್ಲಿಸ್ಕೊಳ್ಳಿ ಅವರ ಸೊಂಟದಿಂದ ಎಷ್ಟು ಒಂದು ರೌಂಡ್ ಟೇಪನ್ನು ತೆಗೆದುಕೊಂಡು ಕರೆಕ್ಟಾಗಿ ಏನಿರುತ್ತೆ ಇಂಚ್ ಕಡೆ ಅವರ ಸೊಂಟಕ್ಕೆ ಕರೆಕ್ಟಾಗಿ ಹಿಂಗೆ ಫುಲ್ಲು ಒಂದು ರೌಂಡನ್ನು ತೆಗೆದುಕೊಳ್ಳಿ ಅದಕ್ಕಿಂತ ಏನು ಮಾಡಬೇಕು ನಾವು ಇದನ್ನು 4 ಭಾಗ ಮಾಡ್ತೀವಲ್ವಾ ಸೊಂಟದ್ದು ಈಗ 30 ಬಂತು ಅಂದರೆ ನೋಡಿ ಈ ಥರ 30 ಬಂತು 25 ಬಂತು ಅಂತ ತಿಳ್ಕೊಳ್ಳಿ 25 ಇದೈತೆ 25 ಇದನ್ನು ಈ ಥರ ಹಿಂಗೆ 25 ಬಂದಿರುತ್ತೆ ಅಂತ ತಿಳ್ಕೊಳ್ಳಿ ಅದನ್ನು ಈ ಥರ 4 ಭಾಗಗಳನ್ನಾಗಿ ಮಾಡಿ ನೋಡಿದಾಗ ನಿಮ್ಗೆ ಎಷ್ಟು 6.5 ಐತೆ ಅದಕ್ಕೆ 1 ಇಂಚನ್ನು ಎಕ್ಸ್ಟ್ರಾ ಹಿಂಗೆ 6 ಇಟ್ಕೊಂಡಾಗ 1 ಇಂಚನ್ನು ಇಟ್ಕೊಳ್ಳಿ ಅವಾಗೇನಾಗುತ್ತೆ ನಮಗೆ ಈ ಕಡೆ ಹಿಂಭಾಗದಲ್ಲೂ 1 ಇಂಚು ಸಿಗುತ್ತೆ ಫ್ರಂಟಲ್ಲೂ 1 ಇಂಚು ಸಿಗೋದ್ರಿಂದ ಆರಾಮಾಗಿ ಅವ್ರಿಗೆ ಸ್ಟಿಚಿಂಗನ್ನು ಮಾಡ್ಬೋದು ಅಷ್ಟೇನೇ ಫ್ರೆಂಡ್ಸ್ ಬ್ಲೌಸ್ ಅವ್ರ ಭುಜದಿಂದ ಹಿಡಿದು ನಿಮ್ಗೆ ಎಲ್ಲಿಗೆ ಸೊಂಟ ಬೇಕು ಅನಿಸುತ್ತೋ ಅಲ್ಲಿವರೆಗೂ ಕರೆಕ್ಟಾಗಿ ಹಿಂಗೆ ನೋಡ್ಕೊಂಡು ತೆಗೆದುಕೊಂಡು ಅವರ ಬ್ಲೌಸ್ ಉದ್ದವನ್ನು ತೆಗೆದುಕೊಳ್ಳಿ ಅದಕ್ಕಿಂತ ಸಾರಿ ಫ್ರೆಂಡ್ಸ್ ಇದು ಬ್ಲೌಸ್ ಅಲ್ಲ ಲಂಗ ಬ್ಲೌಸ್ ಹೇಳ್ತಾ ಇದ್ದೀನಿ ನಾನು ಇದು ಲೆಹೆಂಗಾ ಆಗಿರೋದ್ರಿಂದ ಅವರ ಸೊಂಟ ಕರೆಕ್ಟಾಗಿ ಸೊಂಟದಿಂದ ಇನ್ನು ಚೂರು ಕೆಳಕ್ಕಿಟ್ರಿ ತೀರ ಸೊಂಟಕ್ಕಿಟ್ಟಾಗ್ಲೂ ಫ್ರಾಕ್ ಥರ ಅನಿಸ್ಬಿಡುತ್ತೆ ಒಂದು ಚೂರು 1 ಇಂಚು ಕೆಳಕ್ಕಿಟ್ಟಾಗ ಅದು ಲೆಹೆಂಗಾ ಥರ ಕಾಣಿಸುತ್ತೆ ಆದ್ದರಿಂದ ಆ ಥರ ಅಳತೆಯನ್ನು ತೆಗೆದುಕೊಂಡು ಭುಜನೂ ಅಷ್ಟೇನೆ ಈ ಭುಜದ ಎಡ್ಜು ಈ ಭುಜದ ಎಡ್ಜನ್ನು ಈ ಥರ ಕೌಂಟ್ ಮಾಡ್ಕೊಂಡು ಇದನ್ನು ಈ ಥರ ತೆಗೆದುಕೊಳ್ಳಿ ಹಿಂಗೆ ಮಾಡಿದಾಗ ನಿಮಗೆ ಎಷ್ಟು ಕರೆಕ್ಟಾಗಿ ತೆಗೆದುಕೊಬೇಕು ಅವರ ಭುಜವನ್ನು ಅನ್ನೋದು ನಿಮ್ಗೆ ಇಲ್ಲಿ ಸಿಗುತ್ತೆ ಆಮೇಲೆ ನೀವು ಶೋಲ್ಡರನ್ನು ಇದು ಸಾರಿ ನೆಕ್ಕನ್ನು ತೆಗೆದುಕೊಳ್ಳಿ ನೆಕ್ ಆದಮೇಲೆ ಶೋಲ್ಡರು ಶೋಲ್ಡರ್ ಆದಮೇಲೆ ನಾವೇನೇ ಕಂಕ್ಳಿಗೆ ಎಷ್ಟು ಆರ್ಮೋಲ್ ತೆಗೆದುಕೊಬೇಕು ಅನ್ನೋದನ್ನು ಆರಾಮಾಗಿ ತೆಗೆದುಕೊಬೋದು ಈಗ ಇಲ್ಲಿ ನಾನು ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಏನು ಸಾಲ್ಟೇಜ್ ಬಂದಿತ್ತು ಈ ಲೈನಿಂಗಿಗೆ ಒಂದು ಸ್ವಲ್ಪ ಸಾಲ್ಟೇಜ್ ಬಂದಿತ್ತು ಅದನ್ನು ಈ ಥರ ನೋಡ್ಕೊಂಡು ಕೂಡಿಸ್ಕೊಂಬಿಡಿ ಕ್ಲೀನಾಗಿ ಲೈನಿಂಗಿಗೆ ಏನು ಮಿಕ್ಕಿರುತ್ತೋ ಆ ಲೈನಿಂಗಲ್ಲಿ ನೀಟಾಗಿ ಸಾಲ್ಟೇಜ್ ಬಂದಿರೋದು ಕೂಡಿಸ್ಕೊಂಡು ಸಮ ಮಾಡ್ಕೊಂಬಿಡಿ ಇದು ಏನು ಲೈನಿಂಗ್ ಈಗ ಏನು ಮಾಡಬೇಕು ಅಂದರೆ ಈಗ ಏನಿದೆಯೋ ಇದನ್ನು ಹಿಂಗೆ ಮಡಿಸಿ ಹಿಂಗೆ ಇಟ್ಕೊಂಡು ಹಿಂಗೆ ಹೊಲ್ಕೊಂಬಂದ್ಬಿಡ್ತೀನಿ 2 ಜನ ಸ್ಟಿಚ್ ಹಾಕ್ಬಿಡ್ತೀನಿ ನೀಟಾಗಿ ನಾವು ಮೇನ್ ಫ್ಯಾಬ್ರಿಕ್ ಏನು ಮಾಡೋ ಅಷ್ಟು ಇರೋಲ್ಲ ಫ್ರೆಂಡ್ಸ್ ಇದನ್ನು ಮಾತ್ರ ಈ ಥರ ನೀಟಾಗಿ ಇಟ್ಕೊಂಡು ಫುಲ್ಲು ಸ್ಟಿಚ್ಚನ್ನು ಹಾಕ್ಬಿಡಿ ಎಡ್ಜ್ಗೆ ಲೈನಿಂಗಿಗೆ ಫ್ರೆಂಡ್ಸ್ ಈ ಥರ ನೀಟಾಗಿ ಎಲ್ಲನೂ ಎಡ್ಜ್ಗೆ ಲೈನಿಂಗ್ ಏನಿತ್ತು ಅದನ್ನು ನೀಟಾಗಿ ಹೊಲ್ಕೊಂಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಎಡ್ಜನ್ನ 2 ಸಲ ಫೋನ್ ಮಾಡಿ ಹೊಲ್ಕೊಂಬಿಡಿ ಹೊಲ್ದಾದ್ಮೇಲೆ ನಮ್ಮ ಮೇನ್ ಫ್ಯಾಬ್ರಿಕ್ ಏನಿತ್ತೋ ನಾವೇನು ಕಟ್ ಮಾಡ್ಕೊಂಡಿರ್ತೀವೋ ಇದನ್ನು ಹಿಂಗೆ ಸೀದಾ ಇಟ್ಕೊಳ್ಳಿ ಈಗ ಹೊಲ್ದಿರೋದು ಒಳಕ್ಕೆ ಹೋಗಲಿ ಈ ಥರ ಸೀದಾ ಸ್ಟಿಚ್ ಮಾಡಿರೋದು ಮೇಲಕ್ಕೆ ಬರೋ ಥರ ನೋಡ್ಕೊಂಡು ಇಟ್ಕೊಂಡು ಏನು ಸೊಂಟ ಇದೆಯೋ ಇದ್ರ ಮೇಲೆ ಸೀದಾ ಬರಂಗೆ ನೋಡ್ಕೊಂಡು ಬಟ್ಟೆ ಯಾವುದು ಸೀದಾ ನೋಡ್ಕೊಳ್ಳಿ ಸೀದಾ ಇಟ್ಕೊಳ್ಳಿ ಇಟ್ಕೊಂಡು ನಮ್ಮದು ಏನು ಇದಿರುತ್ತೋ ಇದನ್ನು ನೀಟಾಗಿ ಕೂರಿಸ್ಕೊಂಬಿಡೋಣ ಇದ್ರ ಜೊತೆ ಎರಡನ್ನು ಸೇರಿಸಿ ಈ ಥರ ನೀಟಾಗಿ ಸ್ಟಿಚ್ಚನ್ನು ಹಾಕೊಂಬಿಡಿ ಈ ಥರ ಸ್ಟಿಚ್ಚನ್ನು ಹಾಕೊಂಬಿಡೋಣ ಸೊಂಟವನ್ನು ಎಷ್ಟೈತೋ ಅಷ್ಟು ನೀಟಾಗಿ ಸ್ಟಿಚ್ಚನ್ನು ಹಾಕ್ಬಿಡ್ತೀನಿ ತೀರ ಎಡ್ಜಿಗೆ ಸ್ಟಿಚ್ಚನ್ನು ಹಾಕಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಒಂದು 1/2 ಇಂಚಿಗೆ ಈ ಥರ ಬರೋಂಗೆ ಸ್ಟಿಚ್ಚನ್ನು ಹಾಕ್ರಿ ತೀರ ಎಡ್ಜಿಗೆ ಸ್ಟಿಚ್ ಹಾಕಿದ್ರೆ ನೀವು ಇದು ಏನು ಎಳಿಯಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಯಾಕಂದರೆ ಇದು ಕ್ರಾಸಾಗಿ ಇರೋದ್ರಿಂದ ಥ್ರೆಡ್ ಆಗಿರ್ತೈತೆ ಏನು ಬಟ್ಟೆ ನೀವು ಕರೆಕ್ಟಾಗಿ ಸ್ಟಿಚ್ ಹಾಕಬೇಕು ಇಲ್ಲ ಅಂದರೆ ಏನಾಗುತ್ತೆ ಬಟ್ಟೆ ಇನ್ನೂ ಜಾಸ್ತಿ ಸೊಂಟದ ಅಗಲ ಜಾಸ್ತಿ ಆಗೋ ಚಾನ್ಸಸ್ ಇರ್ತೈತೆ ದಯವಿಟ್ಟು ನೀಟಾಗಿ ಈ ಥರ ಕುಟ್ಕೊಂಬನ್ನಿ ಅಷ್ಟೇನೇನೇ
ಆಯಿತು ನೋಡಿ ಲೈನಿಂಗನ್ನು ಇದಕ್ಕೆ ಅಟ್ಯಾಚ್ ಮಾಡಿಬಿಟ್ವಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗನ್ನು ಎರಡನ್ನು ಸೇರಿಸಿ ಅಟ್ಯಾಚ್ ಮಾಡಿದ್ದೀವಿ ನಾವು ನೋಡಿ ಈ ಥರ ಈಗ ನಾವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡು ಸಮ ಐತೆ ನೋಡ್ತಿರ್ಬೋದು ಇದು ತುಂಬ ಟಿಶ್ಯೂ ಇರೋದ್ರಿಂದ ನಾನು ಟಿಶ್ಯೂ ಥರ ಐತೆ ಆದ್ದರಿಂದ ಲೈನಿಂಗು ಕರೆಕ್ಟಾಗಿ ಇಲ್ಲಿಗೆ ಬರೋಂಗೆ ನೋಡ್ಕೊಂಡೆ ಎರಡು ಸಮ ಕಟ್ ಮಾಡಿದ್ದೆ ನೋಡಿರ್ಬೋದು ಈಗೇನು ಮಾಡ್ಬೇಕಪ್ಪ ನಾವು ಅಂದರೆ ಏನು ಈ ಬಾರ್ಡರ್ ಇರುತ್ತೋ ಲಾಸ್ಟ್ ಎಂಡಿಂಗಿಗಾದರೂ ಮಾಡ್ಬೋದು ಇಲ್ಲಾಂದರೆ ಫಸ್ಟೇ ನಾವು ಮೇನ್ ಫ್ಯಾಬ್ರಿಕ್ಕಿಗೆ ಏನು ಈ ಮೇನ್ ಫ್ಯಾಬ್ರಿಕ್ ಇದೆಯೋ ಈ ಥರ ತೆಗೆದುಕೊಂಡು ಸ್ಟಿಚ್ಚನ್ನು ಹಾಕ್ಬಿಟ್ಟು ನಾವು ಹಿಂಗೆ ಮಾಡಿಬಿಡ್ಬೇಕು ಅವಾಗೇನಾಗುತ್ತೆ ಬಾರ್ಡರನ್ನು ತುಂಬ ಚೆನ್ನಾಗಿ ಕೂರುತ್ತೆ ಈಗ ಫಸ್ಟ್ ಇದಕ್ಕೆ ನಾವು ಬಾರ್ಡರನ್ನು ಹಚ್ಚಿಬಿಡೋಣ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಬೇರೆ ಬೇರೆಯೇ ಮಾಡಿ ಫಸ್ಟೇ ಬೇಕಾದರೂ ನೀವು ಸ್ಟಿಚ್ ಹಾಕ್ಬಿಡ್ಬೇಕಾದ್ರೂ ಮಾಡ್ಕೊಬೋದು ಫಸ್ಟೇ ಬೇಕಾದರೂ ಮಾಡ್ಕೊಬೋದು ಅಂಥ ವ್ಯತ್ಯಾಸ ಏನಿಲ್ಲ ನಾನಿಲ್ಲಿ ಲೈನಿಂಗನ್ನು ಅಟ್ಯಾಚ್ ಮಾಡಿಬಿಟ್ಟೆ ಮಾಡ್ತಾ ಇದ್ದೀನಿ ಇಲ್ಲಿ ಬಾರ್ಡರ್ ಹೆಂಗೆ ತೆಗೆದುಕೊಬೇಕು ಅಂದರೆ ಬೇಕು ಅಂದರೆ ನೀವು ಉದ್ದ ಇತ್ತು ಸೀರೆ ಅಂದಾಗ ನೀವು ಏನು ಮಾಡ್ಬೋದು ಅಂದರೆ ಹಿಂಗೆ ಔಟ್ಸೈಡ್ ಹೊಲ್ದ್ಬಿಟ್ಟು ಬಾರ್ಡರನ್ನು ಮೇಲ್ಕೆ ಈ ಥರ ಬೇಕಾದರೂ ಕೊಡ್ಬೋದು ಫ್ರೆಂಡ್ಸ್ ಆದರೆ ನಾನಿಲ್ಲಿ ಉದ್ದ ಆಗಲಿ ಬಾರ್ಡರ್ ಇರೋಷ್ಟು ಇನ್ನೂ ಎಕ್ಸ್ಟ್ರಾ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಈ ಬಾರ್ಡರನ್ನು ಮೇಲ್ಗಡೆಯಿಂದ ಈ ಥರ ಇದು ಸೀದಾ ಐತೆ ಇದು ಸೀದಾ ಐತೆ ಇದು ಈ ಕಡೆ ಸೀದಾ ಬರೋಂಗೆ ನೋಡ್ಕೊಂಡು ಹಿಂಗೆ ಹೊಲಿತಾ ಇದ್ದೀನಿ ಏನು ಈ ಎಡ್ಜಿದೆಯೋ ಬಾರ್ಡರ್ ಎಡ್ಜು ಅಲ್ಲಿಗೆ ಸ್ಟಿಚ್ಚನ್ನು ಹಾಕೊತೀನಿ ಇದರೊಳಗೆ ಮಾತ್ರ ನಾವು ಒಂದು ಅರ್ಧ ಇಂಚ್ಗೆ ಅರ್ಧ ಇಂಚ್ ನೋಡ್ತಾ ಇರ್ಬೋದು ಇಷ್ಟು ಬರೋಂಗೆ ನೀಟಾಗಿ ಸ್ಟಿಚ್ಚನ್ನು ಹಾಕ್ತೀನಿ ನಾನು ಎಲ್ಲ ಒಂದೇ ಸಮ ಬರೋಂಗೆ ನೋಡ್ಕೊಂಡು ಹಾಕಿ ಇದು ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ ನಮ್ಮದು ಬಾರ್ಡರ್ ಹಿಂಗೆ ಕೂತಾಗ ಮುಚ್ಕೊಳತ್ತೆ ಬಾರ್ಡರ್ ದಪ್ಪ ಇರೋದ್ರಿಂದ ಏನು ಕಾಣಿಸಲ್ಲ ಫ್ರೆಂಡ್ಸ್ ಹಿಂಗೆ ನೀಟಾಗಿ ಫುಲ್ಲು ಬಾರ್ಡರನ್ನು ಹೊಲ್ಕೊಂಬಿಡಿ ನೋಡ್ತಾ ಇರ್ಬೋದು ಇಲ್ಲಿ ನೀಟಾಗಾಯಿತು ಆಮೇಲೆ ಏನು ಮಾಡಬೇಕು ಅಂದರೆ ಈ ಥರ ಹೊಲ್ದಾದ್ಮೇಲೆ ನಾವು ಈ ಥರ ಹಿಂಗೆ ಮಾಡಿಬಿಟ್ಟು ಬಾರ್ಡರ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಬಿಟ್ರೆ ನೀಟ್ ಫಿನಿಷಿಂಗ್ ಅನ್ನೋದು ಬರುತ್ತೆ ಇದೇ ಥರ ನಾನು ಫುಲ್ಲು ಅಟ್ಯಾಚನ್ನು ಮಾಡಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ಈಗೆಲ್ಲ ಇದು ಹೊಲ್ಕೊಂಬಂದ್ಬಿಟ್ಟೆ ಈಗ ಹೊಲ್ಕೊಂಬಂದಾದ್ಮೇಲೆ ನೀವು ಹಿಂಗೆ ಮೇಲ್ಕೆತ್ಬಿಟ್ಟು ಇದು ಕೂಳೆ ಈ ಥರದ್ದು ಮೇಲ್ಕೆತ್ಬಿಟ್ಟು ಮಾಡೋಂಗಿಲ್ಲ ಏನು ಈ ಕೂಳೆ ಅಂತ ಇರುತ್ತೋ ಇದನ್ನೇನು ಮಾಡಬೇಕು ಈ ಥರ ಬಾರ್ಡರ್ ಕಡೆಗೆ ಇದನ್ನು ಬಾರ್ಡರ್ ಕಡೆಗೆ ತಳ್ಳಿಬಿಟ್ಟು ಕೂಳೆಯನ್ನು ಅದ್ರ ಮೇಲೆ ನೀವು ಸ್ಟಿಚ್ಚನ್ನು ಹಾಕಬೇಕು ಎಡ್ಜಿಗೆ ಏನು ಈ ಬಾರ್ಡರ್ ಎಡ್ಜಿರುತ್ತೋ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಸೀರೆ ಏನಿರುತ್ತೋ ನಾವು ಲೆಹೆಂಗಾ ಏನು ಹೊಲ್ಕೊಂಡಿರ್ತೀವೋ ಅದ್ರ ಮೇಲೆ ಹಾಕಬೇಡಿ ಏನು ನಾವು ಬಾರ್ಡರ್ ಇರುತ್ತೋ ಅದ್ರ ಮೇಲೆ ಹಾಕ್ದಾಗ ಯಾವುದೇ ಒಂದು ಇದು ಕಾಣಿಸಲ್ಲ ಆ ಥರ ಸ್ಟಿಚ್ಚನ್ನು ಫುಲ್ಲು ಸ್ಟಿಚ್ಚನ್ನು ಹಾಕ್ಬಿಡೋಣ ಹೀಗೆ ಅವಾಗ ನೀಟಾಗಿ ಕಾಣಿಸ್ತಾ ಇರ್ತೈತೆ ಬಾರ್ಡರ್ ಇದ್ದಾಗ ಒಂದು ರಿಚ್ ಲುಕ್ ಅನ್ನೋದು ಬರುತ್ತೆ ನೀವು ಬೇಕು ಅಂದರೆ ಬೇರೆ ಥರ ಬಾರ್ಡರ್ಗಳು ಬರುತ್ತೆ ರೆಡಿ ಸಿಗುತ್ತೆ ಆ ಥರ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಸೀರೆದೇ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ಬಿಟ್ಟು ಸೀರೆದೇನೆ ಅಟ್ಯಾಚನ್ನು ಮಾಡ್ತಾ ಇದ್ದೀನಿ ನೀಟಾಗಿ ಹಿಂಗೆ ಇಟ್ಕೊಂಡು ನೀಟಾಗಿ ಹೊಲ್ದ್ಬಿಟ್ಟು ಒಂದು ಸಲ ಐರನ್ನ ಮಾಡಿ ನೀಟಾಗಿ ಎಲ್ಲ ಹೊಲ್ದಾದ್ಮೇಲೆ ನೀವು ಒಂದು ಸಲ ಬಾರ್ಡರ್ ಮೇಲೆಲ್ಲ ಕ್ಲೀನಾಗಿ ಪ್ರೆಸ್ ಮಾಡಿಬಿಟ್ರೆ ಅವಾಗೇನು ನೀಟಾಗಿ ಕೂರುತ್ತೆ ಇಲ್ಲಾಂದ್ರೆ ಹಿಂಗೂ ನೀಟಾಗಿ ಸ್ಟಿಚ್ ಹಾಕಿರೋದ್ರಿಂದ ನಾವು ನೀಟಾಗೆ ಬರುತ್ತಿದ್ದು ಬಾರ್ಡರ್ ಮೇಲೆ ಸ್ಟಿಚ್ಚನ್ನು ಹಾಕೊಂಬಿಡಿ ಈಗ ಕೆಳಗಡೆ ಪಾರ್ಟ್ಸು ನಮ್ಮದು ರೆಡಿ ಆಯಿತು ಏನು ಲೆಹೆಂಗಾ ಪಾರ್ಟ್ಸ್ ಅಂತ ಇತ್ತು ನಮ್ಮದು ಕೆಳಗಡೆದು ಅದು ಫುಲ್ಲು ಕ್ಲೀನಾಗಿ ರೆಡಿ ಆಯಿತು ಫ್ರೆಂಡ್ಸ್ ಏನು ಲೈನಿಂಗನ್ನು ತೆಗೆದುಕೊಂಡಿದ್ವೋ
ಕೆಳಗಡೆ ಫುಲ್ಲು ಬಾರ್ಡರ್ ಎಲ್ಲ ಕೊಟ್ವಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಾರ್ಡರ್ ಎಲ್ಲ ಕೊಟ್ಮೇಲೆ. ಲೈನಿಂಗು ಈ ಎಡ್ಜ್ ಕರೆಕ್ಟಾಗಿ ನಿಂತ್ಕೊಳುತ್ತೆ. ಇದು ತುಂಬ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾನು ಮೇಲಕ್ಕೆ ಕಟ್ ಮಾಡಿಲ್ಲ, ಇಲ್ಲಿಗೆ ಬರಂಗೆ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಇನ್ನೂ ಒಂದು 2-2.5 inches ಜಾಸ್ತಿ ಆಯಿತು. ಇವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಮೇಲ್ಗಡೆ ಪಾರ್ಟ್ಸನ್ನು ನಾವು ಸ್ಟಿಚ್ಚನ್ನು ಮಾಡಿಬಿಡೋಣ. ಈ ಥರ ಕಾಣಿಸ್ತೈತೆ. ಎಲ್ಲೂ ಏನು ಅಂತ ಇದೇನಾಗಿಲ್ಲ ನೋಡಿ, ನೀಟಾಗಿ ಬಂದೈತೆ. ಇದು ಫುಲ್ಲು ಬಾರ್ಡರನ್ನು ಅಟ್ಯಾಚ್ ಮಾಡಿದ್ದೀನಿ. ನಾವು ಲೈನಿಂಗ್ ಎಲ್ಲ ಕೊಟ್ಟಿರೋದ್ರಿಂದ ದಪ್ಪ ಕಾಣಿಸ್ತಾ ಇರ್ತದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತದೆ. ಮತ್ತು ಇದು ಟಿಶ್ಯೂ ಥರ ಇರೋದ್ರಿಂದ ಸ್ವಲ್ಪ ದಪ್ಪ ಇರುತ್ತೆ. ಈಗ ಮೇಲ್ಗಡೆ ಬಾಡಿ ಪಾರ್ಟ್ಸನ್ನು ಬಾರ್ಡರ್ ಮೇಲೆ ಸ್ಟಿಚ್ಚನ್ನು ಹಾಕೊಂಬಿಡಿ. ಈಗ ಕೆಳಗಡೆ ಪಾರ್ಟ್ಸು ನಮ್ಮದು ರೆಡಿ ಆಯಿತು. ಏನು ಲೆಹೆಂಗಾ ಪಾರ್ಟ್ಸ್ ಅಂತ ಇತ್ತು ನಮ್ಮದು ಕೆಳಗಡೆದು, ಅದು ಫುಲ್ಲು ಕ್ಲೀನಾಗಿ ರೆಡಿ ಆಯಿತು ಫ್ರೆಂಡ್ಸ್. ಏನು ಲೈನಿಂಗನ್ನು ತೆಗೆದುಕೊಂಡಿದ್ವೋ ಕೆಳಗಡೆ ಫುಲ್ಲು ಬಾರ್ಡರ್ ಎಲ್ಲ ಕೊಟ್ವಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಾರ್ಡರ್ ಎಲ್ಲ ಕೊಟ್ಮೇಲೆ. ಲೈನಿಂಗು ಈ ಎಡ್ಜ್ ಕರೆಕ್ಟಾಗಿ ನಿಂತ್ಕೊಳುತ್ತೆ. ಇದು ತುಂಬ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾನು ಮೇಲಕ್ಕೆ ಕಟ್ ಮಾಡಿಲ್ಲ, ಇಲ್ಲಿಗೆ ಬರಂಗೆ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಇನ್ನೂ ಒಂದು 2-2.5 inches ಜಾಸ್ತಿ ಆಯಿತು. ಇವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಮೇಲ್ಗಡೆ ಪಾರ್ಟ್ಸನ್ನು ನಾವು ಸ್ಟಿಚ್ಚನ್ನು ನೋಡಿ ಫ್ರೆಂಡ್ಸ್, ಏನು ಮೇನ್ ಫ್ಯಾಬ್ರಿಕ್ ಇರುತ್ತೋ ಇದನ್ನು ತೆಗೆದುಕೊಂಡು ಸೀದಾ ಇಲ್ಲಿ ನಾನು 1 inch ಸಾರಿ 2 inches ಕಟ್ ಮಾಡಿದ್ದೀನಿ. ಯಾಕಂದರೆ ಓಪನ್ ಮಾಡೋಕ್ಕೆ ಆಗ್ಲಿನ ಕಾರಣಕ್ಕೆ ಫಸ್ಟ್ ಏನು ಮಾಡಬೇಕು ನಾವು ಇದನ್ನು ಮಾಡ್ಕೊಳ್ಳಿ. ಇದ್ರ ಮೇಲೆ ನಾವೇನು ಮಾಡ್ತಿದ್ದೀನಿ, ನಾನು ಲೈನಿಂಗನ್ನು ಇಡ್ತಾ ಇದ್ದೀನಿ. ನಾವೇನು ಕ್ಲೀನಾಗಿ ಲೈನಿಂಗನ್ನು ಕಟ್ ಮಾಡಿರೋದ್ರಿಂದ ಇಲ್ಲಿಟ್ಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಬರಲಿ. ಇದು ಏನು ನಾವು ಕಟಿಂಗ್ ಮಾಡಿರ್ತೀವೋ ಆ ಸೆಂಟ್ರಿಗೆ ಬರೋ ಥರ ನೋಡಿಕೊಂಡು ಕಟಿಂಗ್ ಸ್ಟಿಚಿಂಗನ್ನು ಮಾಡಿಬಿಡೋಣ. ಇದನ್ನು ನಾನಿಲ್ಲಿ ಇದಕ್ಕೆ ಯಾವುದೇ ಥರದ್ದು ಇದನ್ನು ಮಾಡ್ತಾ ಇಲ್ಲ ಫ್ರೆಂಡ್ಸ್, ಏನೋ ತೋಳನ್ನ ಕೂಡಿಸ್ತಾ ಇಲ್ಲ, ನಾನು ಡೈರೆಕ್ಟ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ.
ಇಲ್ಲಿ ಸೊಂಟಕ್ಕೆ ನಾನು ಅರ್ಧ ಇಂಚ್ ಮಾತ್ರನೇ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್, ಸಾಕಾಗುತ್ತೆ. ನಾವಿಲ್ಲಿ ತೋಳು ಕೂಡಿಸೋದಾಗಿರ್ಬೋದು, ಏನೂ ಇಲ್ಲ. ಆದ್ದರಿಂದ ನಾನು ಹಾಫ್ ಇಂಚ್ಗೆ ಆ ಕಡೆ ಹಾಕ್ತೀನಿ, ಈ ಕಡೆ ಹಾಕ್ತೀನಿ, ಸ್ಟಿಚ್ಚನ್ನು ಹಾಕ್ತೀನಿ, ಸಾಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಯಾರ ಕಮೆಂಟ್ ಮಾಡಿದ್ರು ತುಂಬ ದೊಡ್ಡಳತೆ ಆಯಿತು ಅಂತ. ನಾವೆಲ್ಲ ಸ್ಟಿಚಿಂಗ್ ಮಾಡಿ ಒಂದು ಸ್ವಲ್ಪ ಜಾಸ್ತಿ ಅಂತ ತೆಗೆದುಕೊಂಡಿದ್ರು ಕೂಡ, ನಾವು ಸ್ಟಿಚಿಂಗ್ ಮಾಡೋ ಹೊತ್ತು ಒಂಚೂರು ಆ ಕಡೆ ಒಂಚೂರು ಈ ಕಡೆ ಒಂಚೂರು ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಕಡಿಮೆ ನಂಗೆ ಹಾಕ್ಬಿಟ್ಟಿರ್ತದೆ. ಆದ್ದರಿಂದ ಏನು ಮಾಡಬೇಕು, ಒಂದು ಅರ್ಧ ಇಂಚು ಜಾಸ್ತಿ. ಮತ್ತು ಇಲ್ಲಿ ಡಾಟ್ಸ್ ಎಲ್ಲ ಹಿಡಿದಾಗ ನೋಡಿ, ಇಲ್ಲಿ ಎದೆ ಸುತ್ತಳ್ತಕ್ಕಿಂತ ಇಲ್ಲಿ ಕಡಿಮೆ ಆಯಿತು. ಯಾಕಂದರೆ ಇಲ್ಲಿ ಡಾಟ್ಸ್ ಹಿಡಿತೀವಿ, ಬ್ಯಾಕಲ್ಲಿ ಫ್ರಂಟಲ್ಲಿ ನೀವು ಸೊಂಟ ಅಳತೆ ತೆಗೆದುಕೊಳ್ಳಲ್ಲ ಅಂತ ಅಂತಿರ್ತಾರೆ ಕೆಲವರು. ಏನು ಸೊಂಟ ಯಾಕೆ ಅಳತೆ ತೆಗೆದುಕೊಳ್ಳೋಂಗಿಲ್ಲ ಅಂತ ಅಂದರೆ, ನಾವೇನು ಡಾಟ್ಸ್ ಹಿಡಿತೀವಿ ಅದು ಹೋಗಿರುತ್ತೆ ಆಲ್ರೆಡಿ. ಮತ್ತು ಇಲ್ಲಿ ಎರಡೆರಡು ಡಾಟ್ಸ್ ಎರಡು ಸ್ಟಿಚ್ಚನ್ನು ಹಾಕಿ ಫ್ರೆಂಡ್ಸ್, ಒಂದೇ ಸ್ಟಿಚ್ ಮೇಲೆ ಎರಡು ಸ್ಟಿಚ್ಚನ್ನು ಹಾಕಿ, ಯಾಕಂದರೆ ಬಿಗಿಯಾಗಿರುತ್ತೆ ಅಂತ ಅಷ್ಟೇ. ನಿನ್ನೆ ಇದು ಫುಲ್ಲು ರೆಡಿ ಮಾಡ್ಕೊಂಬಿಡಿ. ರೆಡಿ ಮಾಡ್ಕೊಂಡಾದ್ಮೇಲೆ ನಾವೇನು ಮಾಡಬೇಕು, ಸೊಂಟದಳತೆಯನ್ನು ತೆಗೆದುಕೊಳ್ಳೋಣ. ನಾವೇನು ಹೊಲ್ದು ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಇದು ಫುಲ್ಲು ರೆಡಿ ಆಯಿತು. ಆಮೇಲೆ ಮೇಲಿಂದ ನಾವು ಹಿಂಗೆ ಹಾಕ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ಏನು ಮಾಡಬೇಕು ನೀವು ಅಂದರೆ, ಇದನ್ನು ಒಂದು ಸ್ವಲ್ಪ ಜಾಸ್ತಿ ನನಗೆ ಸೊಂಟ ಒಂಚೂರು ಲೂಸು ನನಗೆ ಇಟ್ಟಿರಬೇಕು ಇದಕ್ಕೆ. ನಾನು ಅದಕ್ಕೆ ಇಲ್ಲೊಂಚೂರು ಓಪನ್ನು ಕೂಡ ಬಿಟ್ಟಿದ್ದೀನಿ, ಒಂದು ಸ್ವಲ್ಪ ಅಗಲ ಇರಲಿ ಅನ್ನೋ ಕಾರಣಕ್ಕೆ. ಅಲ್ಗೊಂದು ಉಕ್ಸನ್ನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಈಗ ಇದು ಫುಲ್ ಆಯಿತು, ಏನು ಇದಿರುತ್ತೋ ಇದು ಫುಲ್ಲು ರೆಡಿ ಆಯಿತು. ಮೇಲ್ಗಡೆ ಪಾರ್ಟ್ಸ್ ರೆಡಿ ಆಯಿತು. ಈಗ ನಾವು ಕೆಳಗಡೆ ಏನು ಇದೆಯೋ ಅದನ್ನು ಕೂಡ್ಸೋಣ. ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ, ಫಸ್ಟು ನಾನೇನು ಮಾಡ್ತೀನಿ ಇಲ್ಲಿ ಸ್ಟಾರ್ಟಿಂಗ್ ಏನು ಮಾಡೋಣ, ಇದಕ್ಕೆ ಯಾವುದೇ ಥರದ್ದು ಕೂಡ್ಸೋಕೆ ಹೋಗೋಲ್ಲ. ಇಲ್ಲ ಚೂರು ಮೇಲೆ ಕೆಳಗೆ ಆಗಿರೋದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಳಿ. ನಾವು ಕೂಡಿಸ್ಬೇಕಾದ್ರೆ ಕರೆಕ್ಟ್ ಇಷ್ಟರಲ್ಲಿ ಈ ಥರ ಏನು ಆ ಸೈಡಲ್ಲಿ ಒಂಚೂರು ಜಾಸ್ತಿ ಆಯಿತು ಒಂದು ಕಡೆ ಯಾವ ಕಡೆ ನಾನು ಅಂದರೆ ಅದನ್ನು ಸಮ ಮಾಡ್ಕೊಳ್ಳಿ. ನೀವು ಈ ಥರ ಸಮ ಮಾಡ್ಕೊಳ್ಳಿ. ಇದು ರೆಡಿ ಆಯಿತು. ಇದು ರೆಡಿ ಮಾಡಿಬಿಟ್ಟಿರೋದ್ರಿಂದ ನಾವು ಇದನ್ನು ಇನ್ನೂ ಸ್ಟಿಚ್ ಹಾಕಿಲ್ಲ, ಇಲ್ಲಿಗೆ ಎಡ್ಜಿಗೆ ಸ್ಟಿಚ್ ಹಾಕಬೇಕು. ಆದ್ದರಿಂದ ನಾನೇನು ಮಾಡ್ತಾ ಇದ್ದೀನಿ, ಹಾಫ್ ಇಂಚ್ ಬಿಟ್ಬಿಟ್ಟು ಸ್ಟಿಚ್ ಹಾಕೋಕ್ಕೆ ಹಾಫ್ ಇಂಚ್ ಬೇಕಲ್ವ, ಅಲ್ಲಿಂದ ಲೆಕ್ಕವನ್ನು ತೆಗೆದುಕೊಂತೀನಿ. ಈ ಥರ ಅರ್ಧ ಇಂಚ್ ಬಿಟ್ಟಿದ್ದೀನಿ, ಈ ಥರ ಅರ್ಧ ಇಂಚ್ ಬಿಟ್ಬಿಟ್ಟು ನಾವು ಸ್ಟಿಚ್ಚಿಗೆ ಬೇಕಲ್ವಾ, ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚು ಬಿಟ್ಬಿಟ್ಟು ಈ ಥರ ಅಳತೆಯನ್ನು ತೆಗೆದುಕೊಳ್ಳಿ. ಫಸ್ಟು ನಮ್ಮದು ಏನು ಸೊಂಟ ಇರುತ್ತೋ ಅಷ್ಟು ಇನ್ನೂ ಒಂದು ಇಲ್ಲಿ ಕರೆಕ್ಟಾಗಿ ಬರ್ತಾಯಿದೆ, ನೋಡ್ತಾ ಇರ್ಬೋದು ಇಲ್ಲಿ ಕರೆಕ್ಟಾಗೈತೆ. ಇಷ್ಟು ಇನ್ನೂ ಒಂದು ಕಡೆ ಸೈಡು ಬೇಕು ನಮಗೆ, ಅಷ್ಟಿರೋ ಅಷ್ಟು ನೋಡ್ತಾ ಇರ್ಬೋದು ಕರೆಕ್ಟಾಗೆ ಐತೆ ಫ್ರೆಂಡ್ಸ್. ಏನು ಎಕ್ಸ್ಟ್ರಾ ಅಂತ ಇದೆಯೋ ಅದನ್ನು ನಾನೇನು ಮಾಡ್ತೀನಿ, ಒಂದು ಚೂರು ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ. ಈ ಸ್ಟಿಚಿಂಗ್ ಇಡಬೇಕಾದ್ರೆ ಹಿಂಗೆರಡು ಇಟ್ಕೊಳ್ಳಿ, ಇಟ್ಕೊಂಡು ನಮ್ಮದೇನು ಸೊಂಟ ಇದು ಆಲ್ರೆಡಿ ರೆಡಿ ಇರೋದ್ರಿಂದ ಅಷ್ಟೇ ಬರಲಿ, ಇಲ್ಲಿ ಕರೆಕ್ಟಾಗಿ ರೆಡಿ ಇರೋದ್ರಿಂದ ರೆಡಿ ಇರೋ ಕಡೆ ಈ ಕಡೆ ಇಟ್ಕೊಂಬಿಡಿ, ಇಲ್ಲಿ ಇಷ್ಟೇ ಬರಲಿ. ಇಲ್ಲೇನು ಮಾಡಬೇಕು, ಇಲ್ಲಿ ಕರೆಕ್ಟಾಗಿ ಹಿಂಗೆ ಎಳೆದು ಹಿಂಗೆ ಇಟ್ಕೊಳ್ಳಿ, ಎಕ್ಸ್ಟ್ರಾ ಅಂತ ಎಷ್ಟು ತೋರಿಸುತ್ತೋ ಅಷ್ಟಕ್ಕೆ ನಾವು ಸ್ಟಿಚ್ಚನ್ನು ಹಾಕೊಂಬಿಡೋಣ. ನೋಡಿ ಇಲ್ಲಿ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು, ನೋಡಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ, ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಇನ್ನಿಷ್ಟು ಅಷ್ಟೇ ಎಕ್ಸ್ಟ್ರಾ ಇರೋದು ನೋಡ್ತಾ ಇರ್ಬೋದು, ಇನ್ನಿಷ್ಟು ಎಕ್ಸ್ಟ್ರಾ ಐತೆ ಬ್ಲೌಸ್ಗಿಂತ. ಅಷ್ಟನ್ನು ನಾನು ಏಕ ಫುಲ್ಲು ಸ್ಟಿಚ್ ಹಾಕೊಂಬಿಡ್ತೀನಿ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ನಾವು ಸೇಮ್ ಸೇಮ್ ತೆಗೆದುಕೊಂಡಿರೋದ್ರಿಂದ ನಾಲ್ಕು ಲೇಯರನ್ನು ತೆಗೆದುಕೊಂಡು ಹಾಕೊಳ್ಳಿ, ಪರವಾಗಿಲ್ಲ ಬರುತ್ತೆ. ಇಷ್ಟು ಎಕ್ಸ್ಟ್ರಾ ಆಗಿರೋದ್ರಿಂದ ನಾನು ಅಷ್ಟಕ್ಕೆ ನೀಟಾಗಿ ಸ್ಟಿಚ್ಚನ್ನು ಹಾಕ್ಬಿಡ್ತೀನಿ. ನಾವು ಲೈನಿಂಗ್ ಏನಾದರೂ ಕಡಿಮೆ ತೆಗೆದುಕೊಂಡು ಅಂದರೆ ಏನು ಮಾಡಬೇಕು, ನೀವು ಫಸ್ಟು ಮೇನ್ ಫ್ಯಾಬ್ರಿಕ್ಕಿಗೆ ಸ್ಟಿಚ್ ಹಾಕಬೇಕು, ಆಮೇಲೆ ಲೈನಿಂಗಿಗೆ ಸ್ಟಿಚ್ಚನ್ನು ಹಾಕಿ. ಆದರೆ ಇಲ್ಲಿ ನಾನೇನು ಮಾಡಿದ್ದೀನಿ, ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಎಲ್ಲ ಸೇಮ್ ಸೇಮ್ ತೆಗೆದುಕೊಂಡಿರೋದ್ರಿಂದ ಅಂಥ ತೊಂದರೆ ಏನಾಗಲ್ಲ. ನೀಟಾಗಿ ನಾಲ್ಕು ಲೇಯರ್ಗಳನ್ನು ಸೇರಿಸಿ ಸ್ಟಿಚ್ಚನ್ನು ಹಾಕ್ಬಿಡಿ. ನೀವು ಕಡಿಮೆ ಅಕಸ್ಮಾತ್ ತೆಗೆದುಕೊಂಡಿದ್ದೀರಾ ಅಂದಾಗ ಮಾತ್ರನೇ ನೀವೇನು ಮಾಡಿ, ಮೊದಲು ಲೈನಿಂಗನ್ನು ಸ್ಟಿಚ್ ಮಾಡಿಬಿಡಿ, ಆಮೇಲೆ ಮೇನ್ ಫ್ಯಾಬ್ರಿಕ್ಕಿಗೆ ಸ್ಟಿಚ್ ಮಾಡಿ ಸರಿ ಹೋಗುತ್ತೆ. ಬೇರೆ ಬೇರೆ ಕೂಡ ಬೇಕಾದರೂ ಸ್ಟಿಚ್ ಮಾಡ್ಬೋದು, ಹಿಂಗೆ ಬೇಕಾದರೂ ಸ್ಟಿಚ್ಚನ್ನು ಮಾಡ್ಬೋದು.
फ्रेंड्स इदु रेडी आयितु फुल्लु ಈಗ ಇದನ್ನ ನಾವು ಫ್ರಂಟಕ್ಕೆ ಅಟ್ಯಾಚ್ ಅನ್ನು ಮಾಡಿಬಿಡೋಣ ಈಗ ಇದನ್ನ ಫುಲ್ಲು ರೆಡಿ ಆಗಿರೋದ್ರಿಂದ ನೋಡಿ ಈಗ ಫುಲ್ಲು ರೆಡಿ ಆಯಿತು ಇದನ್ನ ನೋಡಿ ಈ ಥರ ರೆಡಿ ಆಯಿತು ಫುಲ್ಲು ಈಗ ಇದನ್ನ ಸೊಂಟಕ್ಕೆ ಅಟ್ಯಾಚ್ ಮಾಡಿದ್ರೆ ಮುಗಿತು ನೀವು ಕರೆಕ್ಟಾಗಿ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಬೇಕು ನಾವು ಎಲ್ಲಿಗೆ ಸ್ಟಿಚಿಂಗ್ ಹಾಕ್ತೀವಿ ಅಂತ ಅನ್ಕೊಂಡಿರ್ತೀವೋ ಅಷ್ಟಕ್ಕೆ ಹಿಂಗೆ ಮಾರ್ಕ್ ಅನ್ನು ಹಾಕೊಂಡ್ಬಿಟ್ಟು ಆರಾಮಾಗಿ ಕೂರಿಸ್ಕೊಂಡು ಬಂದ್ಬಿಡಿ ಅಷ್ಟೇನೇ ಈಗ ತುಂಬ ಈಸಿಯಾಗಿ ಸ್ಟಿಚ್ಚನ್ನು ಹಾಕ್ಬೋದು ನಾವೇನು ಮಾಡಬೇಕು ಅಂದರೆ ಏನು ಇದಿರುತ್ತೋ ಇದನ್ನು ನಾವು ಉಲ್ಟಾ ತಿರುಗಿಸ್ಕೊಂತೀನಿ ನಾನು ಇದನ್ನು ಉಲ್ಟಾ ಈ ಥರ ಇಟ್ಕೊಂಡು ಇದರೊಳಗೆ ನಾವು ಏನು ಈ ಬ್ಲೌಸ್ ಉಲ್ಟಾ ಇಟ್ಕೊಂಬಿಡಿ ಫ್ರೆಂಡ್ಸ್ ಇದು ಸೀದಾ ಇರಲಿ ಇದು ಸೀದಾ ಇರಲಿ ಇದನ್ನು ನಾವೇನು ಉಳ್ಕೊಂಡಿದ್ವೋ ಇದನ್ನು ಉಲ್ಟಾ ಮಾಡಿಬಿಟ್ಟು ಇದರೊಳಗೆ ಹಾಸಿ ಹಿಂಗೆ ತೆಗೆದುಕೊಳ್ಳಿ ಫ್ರೆಂಡ್ಸ್ ಈ ಥರ ಒಳಗಡೆ ಬರ ಈ ಏನು ಮೇಲ್ಗಡೆ ಪಾರ್ಟ್ಸನ್ನು ಮಾಡಿರ್ತೀವೋ ಅದರೊಳಗಡೆ ಬರೋ ಥರ ನೋಡ್ಕೊಳ್ಳಿ ಇದು ಸೀದಾನೇ ಇರಲಿ ಗಾಗ್ರಾ ಚೋಲಿ ನಾವು ಎಲ್ಲಿ ಕರೆಕ್ಟಾಗಿ ಸ್ಟಿಚ್ ಮಾಡಿದ್ದೀವೋ ಇದು ಸೈಡಿಗೆ ಬೇಕಾದರೂ ಮಾಡ್ಬೋದು ಬ್ಯಾಕಿಗೆ ಬೇಕಾದರೂ ಮಾಡ್ಬೋದು ನೀವು ಅದು ನಿಮ್ಮ ನಿಮ್ಮ ಇದಕ್ಕೆ ಬಿಟ್ಟಿದ್ದು ನಾನಿಲ್ಲಿ ಸೈಡ್ಗೆ ಬರಂಗೆ ಮಾಡ್ತೀನಿ ಸೈಡಿಗೆ ಬರಂಗೆ ಕೊಟ್ಕೊಂಡು ಈ ಥರ ನೀಟಾಗಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಏನು ಮಾಡಿ ಗುಂಡುಪಿನ್ಗಳನ್ನು ಹಿಂಗೆ ಸೈಡಾಗಿ ಹಿಂಗೆ ಇಟ್ಬಿಟ್ಟು ನೀಟಾಗಿ ಗುಂಡುಪಿನ್ಗಳನ್ನು ಹಾಕೊಂಬಂದ್ಬಿಡಿ ಏಕ ತುಂಬ ಈಸಿಯಾಗಿ ಆಗುತ್ತೆ ನೋಡಿ ಈ ಥರ ನೀಟಾಗಿ ಎರಡನ್ನೂ ಸೇರಿಸಿ ಇದನ್ನು ಯಾವುದೇ ಕಾರಣಕ್ಕೂ ಇದನ್ನ ಎಳೆಯೋಕೆ ಹೋಗಬೇಡಿ ಫ್ರೆಂಡ್ಸ್ ಆದಷ್ಟು ಲೂಸ್ ಲೂಸಾಗೆ ಕೊಟ್ಕೊಂಬನ್ನಿ ಅದು ಅಂಬ್ರಲ್ಲ ಆಗಿರೋದ್ರಿಂದ ಎಳ್ಕೊಂತ ಇರ್ತದೆ ನೋಡಿ ಈ ಥರ ಗುಂಡುಪಿನ್ಗಳನ್ನು ನೀಟಾಗಿ ಹಾಕ್ಬಿಡಿ ಈಸಿಯಾಗಿ ಹಾಕೊಂಬರ್ಬೋದು ಸ್ಟಿಚ್ಚನ್ನು ನೋಡಿ ಈ ಥರ ಕರೆಕ್ಟ್ ಅಳತೆ ಮಾಡ್ಕೊಂಡು ಸೊಂಟದ ಅಳತೆಗೆ ಕರೆಕ್ಟಾಗಿ ಸ್ಟಿಚ್ಚನ್ನು ಹಾಕೊಂಬಿಟ್ಟಿರಿ ನೋಡಿ ಇಲ್ಲಿ ಕರೆಕ್ಟಾಗಾಯಿತು ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಮಧ್ಯದಲ್ಲಿ ಒಂದೇ ಒಂದ್ಸಲ ನಾನು ಗುಂಡುಪಿನ್ನನ್ನು ಹಾಕ್ತೀನಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಾನು ಗುಂಡುಪಿನ್ನನ್ನು ಹಾಕ್ಬಿಟ್ಟಿದ್ದೀನಿ ಈಗ ಸ್ಟಿಚ್ಚನ್ನು ಹಾಕೋಣ ತುಂಬಾ ಈಸಿಯಾಗಿ ಬರುತ್ತೆ ಒಂದು ತವ ಎಲ್ಲಿ ತೊಗೊಬೇಕು ಅಂತಿರ್ತೀರೋ ಅಲ್ಲಿ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ಒಂದು ಅರ್ಧ ಇಂಚಿಗೆ ಸ್ಟಿಚ್ಚನ್ನು ಹಾಕಿ ಫ್ರೆಂಡ್ಸ್ ತೀರ ಎಡ್ಜಿಗೆ ಸ್ಟಿಚ್ಚನ್ನು ಹಾಕಕ್ಕೆ ಹೋಗ್ಬಿಡಿ ಒಂದು ಹಾಫ್ ಇಂಚಿಗೆ ಸ್ಟಿಚ್ಚನ್ನು ಹಾಕೊಂಬನ್ನಿ ಏಕ ಬರ್ತಾ ಬರ್ತಾ ನೀವೇನು ಮಾಡಬೇಕು ಹಾಕಿರೋಂತಹ ಗುಂಡುಪಿನ್ಗಳನ್ನು ತೆಗೆದುಬಿಡಬೇಕು ನೋಡಿ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಅರ್ಧ ಇಂಚಿಗೆ ಸ್ಟಿಚ್ಚನ್ನು ಹಾಕೋಣ ತುಂಬ ಈಸಿಯಾಗಿ ಬರುತ್ತೆ ನೋಡಿ ಈ ಥರ ನೀಟಾಗಿ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೋಡಿ ಈ ಥರ ಹಿಂಗೆ ಅನ್ಕೊಂಬನ್ನಿ ಅವಾಗ ಬಟ್ಟೆ ಏನಾಗುತ್ತೆ ಮುಂದಕ್ಕೆ ಇದಾಗುತ್ತೆ ಇದನ್ನು ಯಾವ ಅಳತೆಗೆ ಬೇಕಾದರೂ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ಈ ಅಳತೆ ಅಳತೆ ಅಂತ ಏನಿಲ್ಲ ನಿಮ್ಮ ಮಕ್ಕಳುಗಳಿಗಾಗಿರ್ಬೋದು ಅಥವಾ ಬೇರೆ ಯಾರಾದರೂ ಕೊಟ್ಟರುನು ಅಂಬ್ರಲ ಚೂಡಿದಾರ ಆಗಿರ್ಬೋದು ಅಂಬ್ರಲ ಫ್ರಾಕ್ ಆಗಿರ್ಬೋದು ಅಂಬ್ರಲ ಇದು ಏನು ಗೌನ್ ಆಗಿರ್ಬೋದು ಸೇಮ್ ಮೆಥಡೇ ಇರುತ್ತೆ ನೀವು ಏನು ಸೊಂಟ ಇರುತ್ತೋ ಅದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳಿ ಅಷ್ಟೇ ನೋಡಿ ನಾನು ಇಲ್ಲಿ ಗುಂಡುಪಿನ್ಗಳನ್ನು ಏನು ಗುಂಡುಪಿನ್ಗಳನ್ನು ಹಾಕಿದ್ದೀನೋ ಅದನ್ನು ತೆಕ್ಕೊಂಡು ಸ್ಟಿಚಿಂಗ್ ಹಾಕ್ಕೊಂಡು ಬಂದ್ಬಿಡ್ತೀನಿ ಮತ್ತು ಇದಕ್ಕೆ ನೀವು ಎರಡು ಸ್ಟಿಚ್ಚನ್ನು ಹಾಕಬೇಕು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಬಟ್ಟೆ ಏನಾಗುತ್ತೆ ಸಿಗಾಕೋಣ ಚಾನ್ಸಸ್ ಇರ್ತೈತೆ ನೀವು ನೋಡ್ಕೊಂಡು ಕೆಳಗಡೆದನ್ನ ಹಿಂಗೆ ಹಿಂದಕ್ಕೆ ಕೆಳಕಡೆ ಹಾಕೊಂಡು ಸ್ಟಿಚ್ಚನ್ನು ಹಾಕೊಂಬಂದ್ಬಿಡಿ ನೀವು ಗುಂಡುಪಿನ್ ಹಾಕಿರೋದ್ರಿಂದ ಆ ಕಡೆಗೆ ಈ ಕಡೆ ಅಲುಗಾಡುತ್ತೆ ಅನ್ನೋ ಭಯ ಇರಲ್ಲ ನೋಡಿ ಗುಂಡುಪಿನ್ಗಳನ್ನು ತೆಕ್ಕೊಂಡು ಸ್ಟಿಚ್ಚನ್ನು ಹಾಕ್ಬಿಡಿ ಈಗ ಫುಲ್ ಆಯಿತು ಒಂದು ರೌಂಡು ಮತ್ತೆ ಇನ್ನೊಂದು ರೌಂಡ್ಗೆ ನಾನಿಲ್ಲಿ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ ಇದನ್ನು ಈ ಥರ ತಿರುಗಿಸ್ಕೊಂತಾ ಇರಲಿ ಬಟ್ಟೆನ ಮತ್ತು ಕೆಳಗಡೆ ಬಟ್ಟೆನ ಏನಾದರೂ ಸಿಗಾಕೊಂಡತ್ತು ಅಂದ್ಬಿಟ್ಟು ನೀವು ಈ ಥರ ಹಿಂಗೆ ಪುಷ್ ಮಾಡ್ಕೊತಾ ಇರ್ರಿ ಹಿಂಗೆ ನಾವು ರೋಲ್ ಮಾಡ್ಕೊಂಡಾಗ ಬಟ್ಟೆ ಸಿಗಾಕೊಂಡ ಚಾನ್ಸಸ್ ಇರ್ತೈತೆ ಆದ್ದರಿಂದ ಈಗ ತೆಗೆದು ತೋರಿಸ್ತೀನಿ ನಾನು ಏನಿಲ್ಲ ಇದನ್ನ ಹಿಂಗೆ ಹಾಕಿದ್ರೆ ಮುಗೀತು ತೆಗೆದ್ರೆ ಓಪನ್ ಮಾಡಿದ್ರೆ ಮುಗೀತು ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ಥರ ಅಂಬ್ರಲ್ಲ ಬೋಟ್ ನೆಕ್ ಇಟ್ಟು ಗೌನನ್ನು ಸ್ಟಿಚ್ ಮಾಡೋದು ಅಂತ ತುಂಬ ಈಸಿಯಾಗಿ ಬಂತು ನಾನು ಸ್ಟೆಪ್ ಬೈ ಸ್ಟೆಪ್ಪೇ ತೋರಿಸ್ಕೊಟ್ಟಿದ್ದೀನಿ ನೋಡಿ ಸೈಡಲ್ಲೆಲ್ಲ ನೀಟಾಗಿ ಹಿಂಗೆ ಬಂದಿರುತ್ತೆ
ನೀವು ಕೇಳ್ತಿದ್ರ ದೊಡ್ಡ ಅಳತೆ ಖಂಡಿತವಾಗ್ಲೂ ನೋಡಕ್ಕೆ ಕಾಣಿಸುತ್ತಷ್ಟೇ, ದೊಡ್ಡ ಅಳತೆ ಏನಿಲ್ಲ, ಪರ್ಫೆಕ್ಟಾಗಿ ಐತೆ. ನಾವು ಸ್ಟಿಚ್ ಎಲ್ಲ ಮಾಡಬೇಕಾದ್ರೆ ಆ ಕಡೆ ಒಂಚೂರು, ಈ ಕಡೆ ಒಂಚೂರು, ಇದು ಬ್ಯಾಕು, ಇದು ಫ್ರಂಟು. ನಾನು ಫುಲ್ಲು ಇದನ್ನು ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೀಟಾಗಿ ನಾನು ಇಲ್ಲಿ ಯಾವುದೇ ತೋಳನ್ನು ಕೊಟ್ಟಿಲ್ಲ ಇರೋದ್ರಿಂದ, ಇದೊಂದು ಚೂರು ಈ ಥರ ಹೊಲ್ದಿರೋದ್ರಿಂದ, ಇದೊಂಚೂರು ಜಾಸ್ತಿ ನನಗೆ ಹೊಲ್ದಿರೋದ್ರಿಂದ ಯಾವುದೇ ಮಕ್ಳಿಗೆ ಇರಿಟೇಷನ್ ಆಗಿರ್ಬೋದು ಅದೆಲ್ಲ ಆಗಲ್ಲ. ನಾನು ಫುಲ್ಲು ನೆಲಕ್ಕೆ ಫುಲ್ಲು ತೋರಿಸ್ತೀನಿ ನಾನು ಯಾವ ಥರ ಬಂದೈತೆ ಅಂತ ನೋಡಿ. ಫ್ರೆಂಡ್ಸ್ ಫುಲ್ಲು ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಐತೆ. ಇನ್ನೊಂದು ಸ್ವಲ್ಪ ಐರನ್ ಎಲ್ಲ ಮಾಡಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಪುಟ್ಟಳತೆನೇನೇ ನಿಮಗೆ ದೊಡ್ಡದಾಗಿ ಕಾಣಿಸ್ತಾ ಇರ್ಬೋದು, 10 ವರ್ಷ ಹುಡುಗಿಗೆ ಆರಾಮಾಗಿ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ, ನೋಡ್ತಾ ಇರ್ಬೋದು. ಈ ವಿಡಿಯೋ ನಾನು ಡೀಟೈಲಾಗಿ ಎಲ್ಲ ತೋರಿಸಿದ್ದೀನಿ ಫ್ರೆಂಡ್ಸ್, ಯಾವುದೇ ತೋಳನ ಅಟ್ಯಾಚ್ ಮಾಡ್ದಂಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.